ಕಾರ್ಕಳ ಜೋಡ ರಸ್ತೆ ಪೂರ್ಣಿಮಾ ಸಿಲ್ಕ್ ವಸ್ತ್ರ ಮಳಿಗೆಗೆ ಶಿವಮೊಗ್ಗದ ಸಂಸದ ರಾಘವೇಂದ್ರ ಯಡಿಯೂರಪ್ಪ ಭೇಟಿ ನೀಡಿದರು. ಕಾರ್ಕಳದ ಬಿಜೆಪಿ ಹಿರಿಯ ಮುಖಂಡ ಕೋಶಾಧಿಕಾರಿಯಾಗಿದ್ದಂತಹ ದಿವಂಗತ ಪಾಂಡುರಂಗ ಪ್ರಭುರವರ ಪುತ್ರ ರವಿಪ್ರಕಾಶ್ ಪ್ರಭುರವರ ಮಾಲಕತ್ವದ ಸಂಸ್ಥೆ ಇದಾಗಿದೆ. ಇದೇ ಸಂದರ್ಭದಲ್ಲಿ ರಾಘವೇಂದ್ರ ಯಡಿಯೂರಪ್ಪರವರನ್ನ ರವಿಪ್ರಕಾಶ್ ಪ್ರಭುರವರು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವಿಸಿದರು. ಪೂರ್ಣಿಮಾ ಸಮೂಹ ಸಂಸ್ಥೆಯ ಮತ್ತೊಂದು ಮಳಿಗೆಯಾಗಿರುವಂತಹ ಜೋಡ ರಸ್ತೆಯ ಪ್ರೈಮ್ ಮಾಲ್ನಲ್ಲಿ ಪೂರ್ಣಿಮಾ ಲೈಫ್ ಸ್ಟೈಲ್ ಮಾರ್ಚ್ 10ರಂದು ಸಚಿವ ಸುನೀಲ್ ಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ. ಶ್ರೀಕ್ಷೇತ್ರ ಧರ್ಮಸ್ಥಳ ಹರ್ಷೇಂದ್ರ ಕುಮಾರ್, ತುಳು ಚಿತ್ರನಟ ಅರವಿಂದ್ ಬೋಳಾರ್ ಅವರು ಶುಭಾಶಯಗೈಯಲಿದ್ದಾರೆ. ಅದರ ಆಮಂತ್ರಣ ಪತ್ರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು. ಯಾವುದೇ ನಗರ ಪಟ್ಟಣ ಇರಲಿ, ಅದರ ಅಭಿವೃದ್ಧಿ ಕಾರ್ಯದಲ್ಲಿ ಬೃಹತ್ ಮಾಲ್ಗಳ ಪಾತ್ರ ಮಹತ್ವದ್ದಾಗಿದ್ದು ಪೂರ್ಣಿಮಾ ಲೈಫ್ ಸ್ಟೈಲ್ ನಾಗರಿಕರಿಗೆ ಹೊಸತನ ನೀಡಲೆಂದು ಇದೇ ಸಂದರ್ಭದಲ್ಲಿ ರಾಘವೇಂದ್ರ ಯಡಿಯೂರಪ್ಪ ಅವರು ಶುಭ ಹಾರೈಸಿದರು. ಮಾರುತಿ ಗ್ಯಾಸ್ ಮಾಲಕ ನಿತ್ಯಾನಂದ್ ಪೈ, ಬೈಂದೂರಿನ ಉದ್ಯಮಿ ವೆಂಕಟೇಶ್ ಕಿನಿ, ಪ್ರೈಮ್ ಮಾಲ್ನ ಪಾಲುದಾರರಾದಂತಹ ಸಂಪತ್ ಜೈನ್, ಸಚಿನ್ ವಿ ಸಾಲ್ಯಾನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೆ ಇದು ಬೈಪಾಸ್ ಆಯ್ತು. ಇದು ಇದೆ ಎದುರುಗಡೆ ಭವಿಷ್ಯದ ದೇಶದ ಕೈಗಾಟ ರಾಜಕಾರಣಿಗಳಿಗೆ ಒಳ್ಳೆ ಸ್ಥಾನ ಮಾಡಬೇಕಿತ್ತು. ದೇಶ ಸೇವೆ ಮಾಡುವ ಯೋಗ ಭಾಗ್ಯದಿಂದಾಗಿ ನಮ್ಮ ನಿಮ್ಮ ಈ ನಿಕಟ ಸಂಪರ್ಕ ಸಂಬಂಧ ಸದಾಕಾಲ ಇದೆ. ಜನಸಂಖ್ಯೆಯಿಂದ ಆರಂಭವಾದ ಈ ಸಂಬಂಧ ಒಟ್ಟು ಮಾಡಿ ದೇಶ ಸೇವೆ ಮಾಡುವ ಯೋಗ ಭಾಗ್ಯ ನಮ್ಮದಾಗಿರುತ್ತದೆ. ನಮ್ಮ ಹಿರಿಯವರು ಮಾಡಿದ ಕ್ರಮ ನಮಗೆ ನಮ್ಮ ತಂದೆಯವರು ಅದನ್ನೇ ಕಲಿಸ್ಕೊಳ್ತಾರೆ. ಅಟಲ್ಜಿ ಟೂ ಟೈಮ್ಸ್ ಬಂದು ಒಂದು ಒಂದು ಮಾತನ್ನು ಹೇಳಿದ್ರು. ನನ್ನದಾತ ಸುಖಿ ಭವ, ನಮ್ಮ ಮನೆ ಹೆಸರು ಸಂಕೇಶವ ಕೃಪ. ಆರ್ ಎಸ್ ಎಸ್ ಸ್ಟಾರ್ಟ್ ಆದ ನಾನು ಉತ್ತಮ ಮತ್ತು ನಮ್ಮ ಮನೆಯಲ್ಲಿ ಸಂತೋಷದಲ್ಲಿ.